ಕೇಳಿದ ಒಂದೇ ಒಂದು ಕ್ವಶನು, ಏನಪ್ಪ ಅಂದರೆ ನಮ್ಮದು ಆಡಿ ನಂಬರ್ ರಿಜೆಕ್ಟ್ ಆಗಿದೆಯಲ್ಲ, ಒಂದು ಲಿಸ್ಟ್ ಎಲ್ಲಿರುತ್ತೆ, ನಮ್ಮ ನೇಮ್ ಇದೆಯಲ್ಲ ಚೆಕ್ ಮಾಡಬೇಕು ಅಂತ ಕೇಳಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟಾಗಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ಥರ ಪೇಜ್ ನಿಮ್ಮ ಮೊಬೈಲಲ್ಲೇ ಬರುತ್ತೆ. ಅವಾಗ ಬಂದಾಗ ಏನು ಮಾಡಿ ಅಂದರೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಆಪ್ಷನ್ ಕಾಣಿಸುತ್ತೆ, ಆಡಿ ನಂಬರ್ ರಿಜೆಕ್ಟೆಡ್ ಲಿಸ್ಟ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಒಂದು ಆಪ್ಷನ್ ಬಂತು, ಇವಾಗ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಅಂತ ಕಾಣ್ತಿದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಬಿಟ್ಟು ನಿಮ್ಮ ನೇಮ್ ಇದೆಯಾ ಇರೋ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ, ಯಾಕೆಂದರೆ ನಿಮ್ಮ ಲೈಕ್ ತುಂಬ ಅಗತ್ಯ ಆಗಿರುತ್ತೆ ನಿಮಗೆ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ಇಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋಕ್ಕೆ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಇಲ್ಲಿ ಸಾಕಷ್ಟು ಜನ ಕೆಲವರು ಕೇಳ್ತಾ ಇರೋದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಇದಾಗಲೇ ಎಷ್ಟೊಂದು ಸರಿ ಕ್ಲಾರಿಫೈ ಮಾಡಿದ್ದೀನಿ, ಇನ್ನೊಂದ್ಸಲಿ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ನೀವು ಆನ್ಲೈನೇ ಡೌನ್ಲೋಡ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ಥರದ ಶೆಡ್ಯೂಲ್ ಇರಲ್ಲ, ಎಲ್ಲರಿಗೂ ಕೂಡ ಒಂದೇ ಟೈಮಲ್ಲಿ ಲಿಂಕ್ ಬಿಡ್ತಾರೆ. ನೀವು ರಿಸಲ್ಟ್ ನೋಡಿದ್ರಲ್ಲ ನಿಮ್ಮ KCET ರಿಸಲ್ಟ್ ಸೇಮ್, ಅದೇ ರೀತಿ ನೀವು ಬೇಕಂದ್ರೆ ಒಂದೇ ಸರಿ ಡೌನ್ಲೋಡ್ ಮಾಡ್ಕೋಬಹುದು. ಅದು ಲಿಂಕ್ ಏನು ಬೇಗನೂ ಕೂಡ ಕ್ಲೋಸ್ ಆಗಲ್ಲ. ಇವಾಗ ಒಂದು ಲಿಂಕ್ ಏನಾಗುತ್ತೆ ಅಂದರೆ ನಿಮಗೆ 15ನೇ ತಾರೀಕು ಆದಮೇಲೆ ರಿಲೀಸ್ ಆಗಲ್ಲ, ಯಾಕಂದರೆ ಬೇರೆಯವ್ರಿಗೆ ಇನ್ನೂ ಕೆಲವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಡೀತಾರೆ 15ನೇ ತಾರೀಕು ಆದಮೇಲೆ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ 20ನೇ ತಾರೀಕು 25ನೇ ತಾರೀಕು ಆದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ದು ಲಿಂಕ್ ಬರುತ್ತೆ, ಅದು ಆನ್ಲೈನಲ್ಲೇ. ಅದು ಕೂಡ ನಿಮಗೆ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದೆಲ್ಲ ನಮ್ಮ ಚಾನಲ್ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.